ಎಲ್ಲರಿಗೂ ನಮಸ್ಕಾರ ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಆಷಾಢ ಮಾಸದಲ್ಲಿ ಬರುವಂತಹ ವಿಶೇಷವಾದ ಹಬ್ಬವಾದ ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಯಾವ ದಿನ ಬಂದಿದೆ ನಾವು ಒಂಬತ್ತನೇ ತಾರೀಕು ಆಚರಣೆ ಮಾಡಬೇಕಾ ಇಲ್ಲ ಹತ್ತನೇ ತಾರೀಕು ಆಚರಣೆ ಮಾಡಬೇಕಾ ಹಾಗೆ ಈ ಹಬ್ಬದ ವಿಶೇಷತೆಗಳೇನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಅಂದರೆ ಈ ವರ್ಧಂತಿ ಯಾವ ದಿನ ಬಂದಿದೆ ಅಂತ ತಿಳ್ಕೊಳ್ಳೋಣ ಕೆಲವ್ರಿಗೆ ಈ ವರ್ಧಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂದರೆ ಒಂಬತ್ತನೇ ತಾರೀಕು ಆಚರಣೆ ಮಾಡಬೇಕಾ ಇಲ್ಲ ಹತ್ತನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಕನ್ಫ್ಯೂಷನ್ಸ್ ಇದೆ ಚಾಮುಂಡಿ ತಾಯಿಯ ಜನ್ಮೋತ್ಸವವನ್ನು ಯಾವ ದಿನ ರೇವತಿ ನಕ್ಷತ್ರ ಇರುತ್ತೋ ಆ ದಿನ ಆಚರಣೆ ಮಾಡಬೇಕು ಅಂದರೆ ಆಷಾಢ ಮಾಸ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದ ದಿನ ನಾವು ಅಮ್ಮನವರ ಜನ್ಮೋತ್ಸವವನ್ನು ಆಚರಣೆ ಮಾಡುವಂಥದ್ದು ಹಾಗಿದ್ರೆ ಇವಾಗ ರೇವತಿ ನಕ್ಷತ್ರ ಯಾವಾಗ ಪ್ರಾರಂಭವಾಗೋದು ಅಂತ ತಿಳ್ಕೊಳ್ಳೋಣ ರೇವತಿ ನಕ್ಷತ್ರ ಪ್ರಾರಂಭ ಆಗೋದು ಬಂದು ಒಂಬತ್ತನೇ ತಾರೀಕು ಅಂದರೆ ಜುಲೈ ಒಂಬತ್ತು ಭಾನುವಾರ ಸಂಜೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಡೇ ಅಂದರೆ ಹತ್ತನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಆಚರಣೆ ಮಾಡಬೇಕಾಗಿರೋದು ಹತ್ತನೇ ತಾರೀಕು ಸೋಮವಾರ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವನ್ನು ನಾವು ಆಚರಿಸಬೇಕು ಕೆಲವರ ಗೊಂದಲಕ್ಕೆ ಉತ್ತರ ಸಿಕ್ತಲ್ವಾ ಯಾವ ದಿನ ಆಚರಣೆ ಮಾಡಬೇಕು ಅಂತ ಹಾಗೆ ಈ ಚಾಮುಂಡೇಶ್ವರಿ ಅಮ್ಮನವರ ಈ ವರ್ಧಂತಿಯು ತುಂಬ ವಿಶೇಷವಾದದ್ದು ಇವತ್ತಿನ ದಿನ ತುಂಬ ವಿಜೃಂಭಣೆಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಹಾಗೆ ಲಕ್ಷಾಂತರ ಭಕ್ತಾದಿಗಳು ಬಂದು ಅಮ್ಮನವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೋತಾರೆ ಆಷಾಢ ಮಾಸದ ಮೂರನೆಯ ವಾರ ಇಂದು ಮುಂದೆ ಈ ವರ್ಧಂತಿಯು ಬರೋದು ಹಾಗೆ ದೇವಿ ಮಹಾತ್ವೇ ಪುರಾಣದ ಪ್ರಕಾರ ಚಂಡಾಮುಂಡ ಅಂತ ಇಬ್ಬರು ಅಣ್ಣ ತಮ್ಮಂದಿರಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಚಾಮುಂಡಿಯಾಗಿ ಮೈಸೂರು ಬೆಟ್ಟದ ಮೇಲೆ ನೆರೆಸಿರುವಂತಹ ಈ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವವನ್ನು ಈ ದಿನ ಆಚರಣೆ ಮಾಡೋದು ಈ ದಿನ ತುಂಬ ವಿಶೇಷ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿಯ ದರ್ಶನ ಮಾಡೋದಕ್ಕೆ ಆಗ ನಿಲ್ದಿರೋರು ಮನೆಯಲ್ಲೇ ತಾಯಿಯ ಹೆಸರು ಹೇಳಿ ಪೂಜೆ ಮಾಡ್ಬೋದು ಹಾಗೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಈ ಆಷಾಢ ಮಾಸದಲ್ಲಿ ಹೆಣ್ಣು ದೇವ್ರಿಗೆ ಪೂಜೆ ಮಾಡಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ಈ ವಿಶೇಷವಾದ ಚಾಮುಂಡೇಶ್ವರಿ ಜನ್ಮೋತ್ಸವ ದಿನ ವಿಶೇಷವಾಗಿ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಯಾವೆಲ್ಲ ದೀಪಾರಾಧನೆ ಮಾಡ್ಬೋದು ಅಂದರೆ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಹಾಗೆ ಬೇವಿನ ಎಲೆ ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡ್ಬೋದು ಹೀಗೆ ವಿಶೇಷವಾದ ದೀಪಾರಾಧನೆಗಳನ್ನ ಮಾಡ್ಬೋದು ಇಂದಿನ ವಿಡಿಯೋದಲ್ಲಿ ನಾನು ದೀಪಾರಾಧನೆ ಬಗ್ಗೆ ತಿಳಿಸಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಮಿಸ್ ಮಾಡದೆ ಹೋಗಿ ಆ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದಿರೋ ವಿಡಿಯೋ ನೋಡಿ ಹಾಗೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟರೆ ತುಂಬಾ ಒಳ್ಳೆಯದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಚಾಮುಂಡೇಶ್ವರಿ ಅಮ್ಮನವರ ಈ ಜನ್ಮೋತ್ಸವದ ದಿನ ನಾವು ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಅನ್ನದಾನ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಯಾರಿಗೆಲ್ಲ ತೊಂದ್ರಿರ್ತಾರೋ ಅವ್ರಿಗೆ ಅಗತ್ಯವಾದ ವಸ್ತುಗಳನ್ನ ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಹೀಗೆ ದಾನ ಮಾಡೋದ್ರಿಂದ ವಿಶೇಷ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಯಾವಾಗ ಹಾಗೆ ವಿಶೇಷತೆಗಳೇನು ಯಾವ ದೀಪಾರಾಧನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಿಲ್ಲದಿರೋ ವಿಷಯನ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಪ್ಲೀಸ್ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಹೊಸ ಹೊಸ ಇನ್ಫಾರ್ಮೇಶನ್ನ ತಿಳ್ಕೊಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋ ವಿಷಯನ ತಿಳಿಸ್ಬೋದು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್